ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕಾರ್ತಿಕ್. ವೆಲ್ಕಮ್ ಟು NSTV ಕನ್ನಡ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪಕ್ಕದ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಮರೆಯದೆ ಕ್ಲಿಕ್ ಮಾಡಿ. ನಾವು ಅರ್ಜುನ್ ಜನ್ಯ ಮತ್ತು ಅನುಷ್ಯ ನಡುವೆ ಇದ್ದ ರಹಸ್ಯವನ್ನು ಬಯಲು ಮಾಡಿದ ಅರ್ಜುನ್ ಜನ್ಯ ಪತ್ನಿ ಗೀತಾ ಈ ವಿಡಿಯೋವನ್ನು ತಿಳಿಸಿಕೊಡ್ತೀವಿ. ಇದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಮರೆಯದೆ ಕ್ಲಿಕ್ ಮಾಡಿ. ಅರ್ಜುನ್ ಜನ್ಯ ಸದ್ಯ ಕನ್ನಡ ಚಿತ್ರರಂಗದ ನಂಬರ್ ಒನ್ ಸಂಗೀತ ನಿರ್ದೇಶಕರಾಗಿದ್ದಾರೆ. ಇವರು ಎಷ್ಟು ದೊಡ್ಡದಾಗಿ ಬೆಳೆಯಲು ಇವರಿಗೆ ಮುಖ್ಯ ಕಾರಣವೆಂದರೆ ಅದು ಕಿಚ್ಚ ಸುದೀಪ್. ಈ ವಿಷಯದಲ್ಲಿ ಸ್ವತಃ ಅರ್ಜುನ್ ಜನ್ಯ ಅವರು ಹಲವಾರು ವೇದಿಕೆಗಳಲ್ಲಿ ತಿಳಿಸಿದ್ದಾರೆ. ಇಂತಹ ಅರ್ಜುನ್ ಜನ್ಯ ಬಗ್ಗೆ ನಿಮಗೆ ಗೊತ್ತಿಲ್ಲದ ಕೆಲವು ವಿಷಯಗಳನ್ನು ತಿಳಿಸಿಕೊಡ್ತೀವಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅರ್ಜುನ್ ಜನ್ಯ ಅವರು ಮದುವೆಯಾಗಿರುವುದು ಗೀತಾ ಅವರನ್ನು. ಇವರು ಮೂಲತಃ ಮೈಸೂರಿನವರು ಮತ್ತು ಇವರು ತನ್ನ ಕಾಲೇಜು ವಿದ್ಯಾಭ್ಯಾಸವನ್ನು ಮೈಸೂರಿನಲ್ಲೇ ಮಾಡಿರುತ್ತಾರೆ. ಅರ್ಜುನ್ ಮತ್ತು ಗೀತಾ ಇವರಿಬ್ಬರ ಲವ್ ಮ್ಯಾರೇಜ್ ಕೂಡ ಆಗಿರುತ್ತದೆ. 10ನೇ ತರಗತಿಯಲ್ಲಿ ಓದಿರುವಾಗಲೇ ಇವರು ಪ್ರಪೋಸ್ ಕೂಡ ಮಾಡಿದ್ದಾರಂತೆ. ಮನೆಯಲ್ಲಿ ಒಪ್ಪದ ಕಾರಣ 5 ವರ್ಷಗಳ ನಂತರ ಮದುವೆ ಆದರಂತೆ. ಇನ್ನು ಹಲವು ಬಾರಿ ಅನುಶ್ರೀ ಮತ್ತು ಅರ್ಜುನ್ ಜನ್ಯ ಕಾರ್ಯಕ್ರಮದಲ್ಲಿ ಲವ್ ಡ್ರಾಮಾ ಮಾಡುವುದರಿಂದ ಗೀತಾ ಅವರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಅವರು ತಿಳಿಸಿದ್ದಾರೆ. ಅರ್ಜುನ್ ಎಷ್ಟು ಒಳ್ಳೆಯವರು ಎಂದು ಗೊತ್ತಿರದಂತೆ ಅರ್ಜುನ್ ಮತ್ತು ಅನುಶ್ರೀಯ ಕ್ಯಾಮರಾ ಮುಂದೆ ಏನು ಮಾಡಿದರೂ ಅದು ತಮಾಷೆಗೆ ಮಾತ್ರ ಎಂಬುದು ಗೀತಾ ಅವರ ಅಭಿಪ್ರಾಯವಾಗಿದೆ. ಈ ಲೇಖನ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ನೋಡಿ. ಇದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಮರೆಯದೆ ಕ್ಲಿಕ್ ಮಾಡಿ. ಈ ವಿಡಿಯೋ ನೋಡ್ತಾರೆ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ NSTV ಕನ್ನಡ. ಮತ್ತೊಮ್ಮೆ ನೋಡ್ತಾ ಇರಿ. ಥ್ಯಾಂಕ್ ಯು.